ಈ ಚಟುವಟಿಕೆಯಿಂದ ಗಾಳಿಯನ್ನು ಸುಲಭವಾಗಿ ಸಂಕುಚನಗೊಳಿಸಬಹುದು ಎಂದು ತಿಳಿಯುತ್ತೇವೆ. ಈ ಚಟುವಟಿಕೆಯನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಬಳಪದ ಪುಡಿ, ಸಿರಿಂಜ್ ಮತ್ತು ಸ್ವಲ್ಪ ನೀರು. ಸಿರಿಂಜ್ನಿಂದ ಪಿಸ್ಟನ್ ಅನ್ನು ಹೊರತೆಗೆದು ಅದಕ್ಕೆ 10 ml ಸೀಮೆ ಸುಣ್ಣದ ಪುಡಿಯನ್ನು ಹಾಕಿ ನಂತರ ಪಿಸ್ಟನ್ ಅನ್ನು ಸಿರಿಂಜ್ನ ಒಳಗೆ ಹಾಕಿದಾಗ ಸಿರಿಂಜ್ನ ತುದಿಯನ್ನು ಬೆರಳಿನಿಂದ ಮುಚ್ಚಿ ಪಿಸ್ಟನ್ ಅನ್ನು ಮುಂದಕ್ಕೆ ತಳ್ಳಿ. ಸೀಮೆ ಸುಣ್ಣದ ಪುಡಿಯು ಸಂಕುಚನಗೊಳ್ಳದಿರುವುದನ್ನು ನೀವು ವೀಕ್ಷಿಸುತ್ತಿರುವಿರಿ. ಇದೇ ರೀತಿಯಾಗಿ 10 ml ನೀರನ್ನು ಸಿರಿಂಜ್ನ ಒಳಗೆ ಎಳೆದುಕೊಂಡು ಸಿರಿಂಜ್ನ ಬಾಯಿಯನ್ನು ಬೆರಳಿನಿಂದ ಮುಚ್ಚಿ ಪಿಸ್ಟನ್ ಅನ್ನು ಮುಂದಕ್ಕೆ ತಳ್ಳಿದಾಗ ನೀರು ಸ್ವಲ್ಪ ಮಟ್ಟಿಗೆ ಸಂಕುಚನಗೊಳ್ಳುವುದನ್ನು ನೀವು ಗಮನಿಸುತ್ತಿರುವಿರಿ. ಈಗ 10 ml ಗಾಳಿಯನ್ನು ಎಳೆದಿಟ್ಟುಕೊಂಡು ನಂತರ ಸಿರಿಂಜ್ನ ಬಾಯಿಯನ್ನು ಬೆರಳಿನಿಂದ ಮುಚ್ಚಿ ಪಿಸ್ಟನ್ ಅನ್ನು ಮುಂದಕ್ಕೆ ತಳ್ಳಿದಾಗ ನೀವು ನೋಡುತ್ತಿರುವ ಹಾಗೆ ಗಾಳಿಯು ಸಂಕುಚನಗೊಂಡು ಕಡಿಮೆ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ. ಆದ್ದರಿಂದ ನಾವು ಘನ ದ್ರವ ಸ್ಥಿತಿಯಲ್ಲಿರುವ ವಸ್ತುಗಳಿಗೆ ಹೋಲಿಸಿದರೆ ಅನಿಲ ವಸ್ತುವನ್ನು ಅಥವಾ ಗಾಳಿಯನ್ನು ಸುಲಭವಾಗಿ ಸಂಕುಚಿತಗೊಳಿಸಬಹುದು ಎಂದು ತಿಳಿಯುತ್ತೇವೆ.